ನಾನಿವತ್ತು ಪಾಯಸ ಮಾಡಿದ್ದೀನಿ, ಶಾವಿಗೆ ಪಾಯಸ. ತುಂಬ ಚೆನ್ನಾಗಿರುತ್ತೆ, ತೆಳ್ಳಗಿರುತ್ತೆ, ಕಟ್ಟಿ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ತಿಳಿಯಾಗಿರೋ ಪಾಯಸ. ಬನ್ನಿ, ಇದನ್ನು ಹೇಗೆ ಮಾಡೋದಂತ ನೋಡೋಣ. ಒಂದು ಕಪ್ನಷ್ಟು ಹಾಲು ಕಾಯಿಸಿ ಆರಿಸಿಟ್ಕೊಂಡಿದ್ದೀನಿ. 2 1/2 ಟೇಬಲ್ ಸ್ಪೂನಷ್ಟು ತುಪ್ಪ, ಒಂದು ಏಲಕ್ಕಿ 1/2, 1 ಕಪ್ನಷ್ಟು ಶಾವಿಗೆ, 1/4 ಕಪ್ನಷ್ಟು ಸಕ್ಕರೆ, ಇದು ಡ್ರೈ ಫ್ರೂಟ್ಸ್. ಈಗ ಕಡಾಯಿ ಇಟ್ಕೊಳ್ಳೋಣ. ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ತುಪ್ಪ ಹಾಕೊಂತಿದ್ದೀನಿ. ತುಪ್ಪ ಹಾಕೊಂತಿದ್ದೀನಿ, ಸ್ವಲ್ಪ ಬಿಸಿಯಾಗಲಿ. ತುಪ್ಪ ಬಿಸಿಯಾಗಿದೆ. ಈಗ ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂತಿದ್ದೀನಿ. ಇದು ಕೆಂಪಾಗಬೇಕು, ಥರ ಹುರ್ಕೊಳ್ಬೇಕು. ನೋಡಿ, ಈ ಥರ ಹುರ್ಕೊಳ್ಬೇಕು. ಇದನ್ನು ಸೈಡ್ ಇಟ್ಕೊತಾ ಇದ್ದೀನಿ. ಈಗ ಒಂದು ಬೌಲಲ್ಲಿ ತೆಗೆದು ಇಟ್ಕೊತಾ ಇದ್ದೀನಿ. ಕಡೆಗೆ ತುಪ್ಪ ಇರುತ್ತಲ್ಲ, ಈಗ ಶಾವಿಗೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಸ್ವಲ್ಪ ಹುರ್ಕೊಬೇಕಿದ್ದೀನಿ, ಕೆಂಪಾಗೋದು. ಜಾಸ್ತಿ ಸೇರಿಸ್ಬೇಡಿ, ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಬೇಕು. ಈ ಥರ ಹುರ್ಕೊಬೇಕು. ಈಗ ಇದನ್ನು ಒಂದು ಬೌಲಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ಆದಮೇಲೆ ಶಾವಿಗೆ ತೊಗೊಂಡಿರೋ ಕಪ್ಪಲ್ಲಿ 2 ಕಪ್ನಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಅದೇ ಕಪ್ಪಲ್ಲಿ ನೀರು ಹಾಕ್ಕೊತಾ ಇದ್ದೀನಿ. 2 ಕಪ್ನಷ್ಟು ನೀರು ಹಾಕ್ಕೊಬೇಕು. ಎರಡು ಕಪ್ನಷ್ಟು ನೀರು, ಸ್ವಲ್ಪ ಒಂದು ಕುದಿ ಬರೋವರೆಗೂ ಬಿಡಬೇಕು. ಒಂದು ಕುದಿ ಬಂದಿದೆ. ಈಗ 1/4 ಕಪ್ನಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಎಲ್ಲ ಕರಗಬೇಕು. ಸಕ್ಕರೆ ಎಲ್ಲ ಕರಗಿದೆ. ಈಗ ಇದಕ್ಕೆ ನಾನು ಹುರಿದಿಟ್ಕೊಂಡಿರೋಂಥ ಶಾವಿಗೆ ಹಾಕ್ಕೊತಾ ಇದ್ದೀನಿ. ಶಾವಿಗೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಬೇಯಬೇಕಿದು. ಒಂದು 2 ರಿಂದ 3 ನಿಮಿಷ ಸಾಕಾಗುತ್ತೆ. ಇದಾಗುತ್ತೆ ಅಂತ. ಈ ಥರ ಕ್ಯಾಪ್ ಹಾಕಿ ಈ ಥರ ಮುಚ್ಚಳ ಹಾಕಿ ಬೇಯಿಸ್ಕೊಳೋದ್ರೆ ಬೇಗ ಬೆಂದ್ಕೊಂಬಿಡುತ್ತೆ. ನೋಡಿ, ಇದಾಗಿದೆ. ಈಗ ನೋಡಿ, ಚೆನ್ನಾಗಿ ಬೆಂದಿದೆ ಶಾವಿಗೆ ಎಲ್ಲ. ಶಾವಿಗೆ ಬೇಯ್ದಂಗೆ ನೀರು ಆಗೋಗಿದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಬೋದು. ನೋಡಿ, ಇದಾಗಿದೆ. ಈಗ ನಾನು ಸ್ಟೌವ್ ಆಫ್ ಮಾಡ್ಕೊತಾ ಇದ್ದೀನಿ. ಸ್ಟೌವ್ ಆಫ್ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಗಾಗಿ ಬಿಡಬೇಕು. ಇದಕ್ಕೆ ಇವಾಗ ಏಲಕ್ಕಿ ಹಾಕೊತೀನಿ. ನಾವು ತೊಗೊಂಡಿದ್ವಲ್ಲ ಏಲಕ್ಕಿ ಹಾಕೊತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಿಬಿಡೋಣ. ನೋಡಿ, ಇದು ಈಗ ಸುತ್ತ ತಣ್ಣಗಾಗಿದೆ. ಈಗ ಇದಕ್ಕೆ ಹಾಲು ಹಾಕ್ಕೊತಾ ಇದ್ದೀನಿ. ತಣ್ಣಗಾದ್ಮೇಲೆ ಹಾಲು ಹಾಕಿದ್ರೆ ಗಟ್ಟಿಯಾಗಲ್ಲ ಪಾಯಸ, ತಿಳಿಯಾಗೇ ಇರುತ್ತೆ. ಹಾಲು ಹಾಕ್ಕೊತಾ ಇದ್ದೀನಿ, ಹಾಲು ಹಾಗೂ ಡ್ರೈ ಫ್ರೂಟ್ಸು. ಹುರಿದಿಟ್ಕೊಂಡಿದ್ವಲ್ಲ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಬೌಲ್ಗೆ ಹಾಕಿದ್ದೀನಿ. ಈಗ ಇದು ರೆಡಿ ಆಗಿದೆ. ನೋಡಿ, ಎಷ್ಟು ತೆಳ್ಳಗಿದೆ ಅಂತ. ತೆಳ್ಳಗಿದೆ.
ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ಸ್ ತಿಳಿಸಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.